ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಅಕ್ಟೋಬರ್ 17ನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ. ಸತ್ಯವೇದದ ಬರಹಗಳನ್ನು ಪರಿಶೋಧಿಸಿರಿ, ಅವುಗಳಲ್ಲಿ ನಿಮಗೆ ನಿತ್ಯ ಜೀವವು ಉಂಟೆಂದು ನೀವು ನೆನೆಸುತ್ತೀರಲ್ಲ. ಅವುಗಳೇ ನನ್ನ ವಿಷಯವಾಗಿ ಸಾಕ್ಷಿ ಕೊಡುವವುಗಳಾಗಿವೆ. ಹೊಸ ಒಡಂಬಡಿಕೆಗಳಲ್ಲಿ ಯೋಹಾನನು ಬರೆದ ಸುವಾರ್ತೆ 5:39. ನಮ್ಮ ಮೇಲಿನ ವಾಕ್ಯವು ಸೂಚಿಸುವಂತೆ ಪವಿತ್ರ ಸತ್ಯವೇದದಲ್ಲಿ ಕರ್ತನು ಪ್ರಕಟಗೊಂಡಿದ್ದಾನೆ ಮತ್ತು ಆತನನ್ನು ತಿಳಿದಿರುವವರು ಅದರ ಮೂಲಕ ಆ ಮಾಹಿತಿಯನ್ನು ಕುರಿತು ಹುಡುಕಬೇಕು. ದೈವಿಕ ಏರ್ಪಾಡಿನ ಅಡಿಯಲ್ಲಿ ಅಪೋಸ್ತಲರು, ಪ್ರವಾದಿಗಳು ಮತ್ತು ಬೋಧಕರು ಅವಶ್ಯಕ ಮತ್ತು ಅನಿವಾರ್ಯವುಳ್ಳವರಾಗಿದ್ದಾರೆ. ಆದರೆ ದೇವರ ವಾಕ್ಯದ ಬದಲು ಮನುಷ್ಯನ ಯಾವುದೇ ಮಾತುಗಳನ್ನು ತೆಗೆದುಕೊಳ್ಳಬಾರದು. ಇದಕ್ಕೆ ತದ್ವಿರುದ್ಧವಾಗಿ ಅವರ ಪ್ರಸ್ತುತಿಗಳು, ಅಂದರೆ ಅವರ ಮಾತುಗಳು ಎಷ್ಟರ ಮಟ್ಟಿಗೆ ಸತ್ಯವೇದಕ್ಕೆ ಹೊಂದಾಣಿಕೆಯಾಗಿದೆಯೋ ಅಷ್ಟರ ಮಟ್ಟಿಗೆ ಮಾತ್ರ ಅದನ್ನು ಸ್ವೀಕರಿಸಬಹುದಾಗಿದೆ ಮತ್ತು ಈ ಹೊಂದಾಣಿಕೆಯನ್ನು ಗ್ರಹಿಸಲು ಪವಿತ್ರಾತ್ಮವು ಅವಶ್ಯವಾಗಿದೆ. ಸತ್ಯವೇದವನ್ನು ಹುಡುಕಬೇಕು, ಆದರೆ ದೇವರೊಂದಿಗೆ ಹೃದಯದ ಸಾಮರಸ್ಯ ಮತ್ತು ಕಲಿಸಬಹುದಾದ ಸ್ಥಿತಿಗೆ ಬರಬೇಕು ಹಾಗೂ ನಂತರ ಸಂಪೂರ್ಣ ಪ್ರತಿಷ್ಠೆಯ ಮೂಲಕ ಪವಿತ್ರಾತ್ಮವನ್ನು ಪಡೆದುಕೊಂಡರೆ ಮಾತ್ರ ದೈವಿಕ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಎಂದು ನಾವು ನಿರೀಕ್ಷಿಸಬಹುದು. ಮತ್ತು ಅದರಿಂದ ಯಾರೆಲ್ಲ ಕರ್ತನ ಮಾರ್ಗದರ್ಶನ ಹೊಂದಿಕೊಂಡು ಬೋಧಿಸಲ್ಪಡುತ್ತಾರೋ ಅವರಿಗೆ ವಾಗ್ದಾನ ಮಾಡಿರುವ ನಿತ್ಯ ಜೀವವನ್ನು ಹೊಂದಿಕೊಳ್ಳಬಹುದು.